I have chosen a upma recipe, which is a very common, very simple recipe, but this is the way I make at home, which I would like to share with the viewers. Kindly note the ingredients for upma. 1 cup semolina or Bombay rava, 1 medium onion finely minced, 1/2 teaspoon mustard, 1 teaspoon urad dal, 2 to 3 tablespoon of coriander leaves finely chopped, 1 tablespoon sugar, 2 tablespoon oil and 2 to 3 tablespoon ghee, 1 tablespoon cashew nuts, 1 tablespoon raisins and salt as per taste. To start with, we need to roast the rava first. Though we get roasted rava, I like to take the unroasted one and roast it at home. Okay. Initially, no need to add any oil or ghee. We need to dry roast it carefully. ಶುರುವಿಗೆ ಈಗ ಎಣ್ಣೆ ಅಥವಾ ತುಪ್ಪವನ್ನು ಬಳಸದೆ ನಾವು ಖಾಲಿ ಹೀಗೆ ಹುರಿತಾ ಇದ್ದೇವೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಬೇಕಾ ಅಲ್ವಾ ಜಾಸ್ತಿ ಫ್ಲೇಮ್ ಇಟ್ಟು ಕೂಡ ಹುರಿಬೋದಾ? ಯಾ, ಇಟ್ಸ್ ಬೆಟರ್ ಟು ಕೀಪ್ ಆನ್ ಮೀಡಿಯಂ ಫ್ಲೇಮ್ ಬಿಕಾಸ್ ಯೂಸಿಂಗ್ ಹೈ ಫ್ಲೇಮ್ ಯು ನೋ ಇಟ್ ಮೈಟ್ ಗೆಟ್ ಬರ್ನ್ಡ್. ದೇ ಆರ್ ವೆರಿ ಸ್ಮಾಲ್ ಗ್ರೇನ್ಸ್ ಆ್ಯಂಡ್ ವಿ ನೀಡ್ ಟು ರೀಟೈನ್ ದ ಕಲರ್. ದಟ್ ಈಸ್ ದ ರೀಸನ್ ಇಟ್ ಹ್ಯಾಸ್ ಟು ಬಿ ರೋಸ್ಟೆಡ್ ಆನ್ ಮೀಡಿಯಂ ಆರ್ ಈವನ್ ಸ್ಲೋ ಫ್ಲೇಮ್. Okay, to stir it continuously so that it doesn't get burnt. ಎಷ್ಟು ಸಮಯ ಬೇಕಾಗಬಹುದು ಮ್ಯಾಮ್ ಅಂದಾಜಾಗಿ? ಯಾ, ಇಟ್ಸ್ ಆಲ್ಮೋಸ್ಟ್ ಯು ನೋ 4 to 5 ಮಿನಿಟ್ಸ್ ಆ್ಯಂಡ್ ಒನ್ಸ್ ಇಟ್ ಇಸ್ ರೋಸ್ಟೆಡ್ ವೆಲ್ ಯು ಗೆಟ್ ಅ ನೈಸ್ ಅರೋಮಾ. ಸೊ ಅಂಟಿಲ್ ದೆನ್ ವಿ ನೀಡ್ ಟು ರೋಸ್ಟ್ ಇಟ್. ಹೆಚ್ಚಾಗಿ 4 to 5 ನಿಮಿಷ ಬೇಕಾಗ್ತದೆ ಹುರಿಲಿಕ್ಕೆ ಕರೆಕ್ಟಾಗಿ. ಮತ್ತು ನಮಗೆ ಇದರ ಪರಿಮಳದಿಂದ ಕೂಡ ಗೊತ್ತಾಗ್ತದೆ ಹುರಿದಾಗಿದೆ ಅಂತ. And at this point, we'll add a little oil. Now we are trying to get the restaurant taste, but with the minimum usage of oil and ghee. Maybe we'll use 50% of what is used in restaurants. ಯಾ, ಹುರಿದುಕೊಳ್ತಾ ಇರುವಾಗಲೇ ಈಗ ಎಣ್ಣೆಯನ್ನು ಹಾಕ್ತಾ ಹೋಗಬೇಕು. ಇಲ್ಲಿ ನಾವು ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇವೆ. ರೆಸ್ಟೋರೆಂಟಲ್ಲಿ ಯೂಸ್ ಮಾಡೋದಕ್ಕಿಂತ ಅರ್ಧವಾಸಿ ಎಣ್ಣೆಯಲ್ಲಿ ಹೇಗೆ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ತುಂಬ ಕ್ವೆರೀಸ್ ಕೂಡ ಬಂದಿದೆ, ಅದಕ್ಕೋಸ್ಕರ ಸರಳವಾದ ರೆಸಿಪಿಯನ್ನು ಹೇಗೆ ಟೇಸ್ಟಿಯಾಗಿ ಮಾಡೋದಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಸ್, ಐ ಹ್ಯಾಡ್ ಕ್ವೆರೀಸ್ ಇವನ್ ಫಾರ್ ಮೈ ಫ್ರೆಂಡ್ಸ್ ಸೇಯಿಂಗ್ ದಟ್ ಯು ನೋ ವಿ ವಾಂಟ್ ಟು ಗೆಟ್ ದ ಟೇಸ್ಟ್ ಆಫ್ ಉಪ್ಮಾ ಲೈಕ್ ರೆಸ್ಟೋರೆಂಟ್ ಬಟ್ ವಿತ್ ದ ಲೆಸ್ ಆಯಿಲ್. ಸೊ ದಿಸ್ ಇಸ್ ದ ರೆಸಿಪಿ ವಿಚ್ ಐ ಯೂಶ್ವಲಿ ಪ್ರಿಪೇರ್ ಅಟ್ ಹೋಮ್ ಆ್ಯಂಡ್ ಮೈ ಗೆಸ್ಟ್ ಲೈಕ್ ದ ವೇ ಐ ಪ್ರಿಪೇರ್ ಉಪ್ಮಾ. ಇವನ್ ಮೈ ಫ್ಯಾಮಿಲಿ ದೇ ಲೈಕ್ ದ ಉಪ್ಮಾ ವಿಚ್ ಐ ಪ್ರಿಪೇರ್. ಆಫ್ಟರ್ ಆ್ಯಡಿಂಗ್ ಆಯಿಲ್, ಇಫ್ ಯು ಒಬ್ಸರ್ವ್ ದಿ ಸಿಮೊಲಿನಾ ಹ್ಯಾಸ್ ಟರ್ನ್ಡ್ ಗ್ರೇನಿ ಆ್ಯಂಡ್ ದಿಸ್ ಇಸ್ ವಾಟ್ ವಿ ನೀಡ್. ಎಣ್ಣೆ ಹಾಕಿದ ನಂತರ ಧಾನ್ಯಗಳಾಗಿ ಸಪ್ರೇಟ್ ಆಗಿದೆ ರವೆ. I feel the rava is roasted enough. We are getting a good aroma as well. And we haven't used any ghee until now. Just the oil. ಅದು ಕಡಿಮೆ ಪ್ರಮಾಣದಲ್ಲಿ ಎಣ್ಣೆಯನ್ನು ಯೂಸ್ ಮಾಡಿದ್ದೀವಿ. Yes. Maybe just a tablespoon or so. So we'll set this aside. Now we'll be taking another tablespoon of oil. ಇನ್ನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇವೆ. ಸೊ ಒನ್ಸ್ ದಿ ಆಯಿಲ್ ಸ್ಮೋಕ್ಸ್ ಲೆಟ್ಸ್ ಸ್ಪ್ಲಟ್ ಅ ಮಸ್ಟರ್ಡ್. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕೊಂಡಿದ್ದೇವೆ. ಎಸ್, ಆ್ಯಂಡ್ ವೆನ್ ಇಟ್ ಸ್ಟಾರ್ಟ್ಸ್ ಟು ಸ್ಪ್ಲಟ್ ಅಪ್ ಲೆಟ್ಸ್ ಸ್ಲೈಡ್ ಇನ್ ದಿ ಉರದ್ ದಾಲ್. ದಿಸ್ ಆಡ್ಸ್ ಟು ದಿ ಫ್ಲೇವರ್. ಅದರ ನಂತರ ಉದ್ದಿನ ಬೇಳೆಯನ್ನು ರುಚಿಗೋಸ್ಕರ ಹಾಕೊಳ್ತೇವೆ. ಒನ್ಸ್ ದಿ ಉರಿದ ದಾಲ್ ಟರ್ನ್ಸ್ ಲೈಟ್ ಬ್ರೌನ್ ಇನ್ ಕಲರ್, ವಿಲ್ ಸ್ಲೈಡ್ ಇನ್ ದಿ ಫೈನ್ಲಿ ಮಿನ್ಸ್ಡ್ ಆನಿಯನ್. ಉದ್ದಿನ ಬೇಳೆ ಕಂದು ಬಣ್ಣಕ್ಕೆ ಬಂದ ನಂತರ ಈರುಳ್ಳಿಯನ್ನು ಹಾಕ್ತಾ ಇದ್ದೇವೆ. ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ಟರ್ನ್ ಸ್ಲೈಟ್ಲಿ ಪಿಂಕ್ ಇನ್ ಕಲರ್.
ಈರುಳ್ಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೆ ಅದನ್ನು ಹುರಿಬೇಕು. ಇದರ ಜೊತೆಗೆ ಬೇರೆ ತರಕಾರಿಗಳನ್ನು ಬಳಸ್ಬೋದಾ? ಎಸ್, ಡೆಫಿನೆಟ್ಲಿ. ಆಸ್ ಐ ಸೆಡ್ ಯು ನೋ ಅರ್ಲಿಯರ್, ದೇರ್ ಆರ್ ನ್ಯೂಮರಸ್ ವೇಸ್ ಆಫ್ ಪ್ರಿಪೇರಿಂಗ್ ಉಪ್ಮಾ. ಯು ಕುಡ್ ಆ್ಯಡ್ ಎನಿ ವೆಜಿಟೇಬಲ್ಸ್ ಆಫ್ ಯರ್ ಚಾಯ್ಸ್. ಬಟ್ ದಿಸ್ ಇಸ್ ದ ವೇ ಐ ಲೈಕ್ ಆ್ಯಂಡ್ ಐ ಪ್ರಿಪೇರ್ ಫಾರ್ ಮೈ ಫ್ಯಾಮಿಲಿ ಆ್ಯಂಡ್ ಗೆಸ್. ಬೇರೆ ಬೇರೆ ವಿಧಾನಗಳಿದೆ ಉಪ್ಪಿಟ್ಟು ತಯಾರಿಸುವಂಥದ್ದು. ಇದು ಮ್ಯಾಮ್ ಮಾಡುವಂಥ ರೀತಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ದಿ ಆನಿಯನ್ ಇಸ್ ಟರ್ನ್ ಸ್ಲೈಟ್ಲಿ ಪಿಂಕ್. ನಾವೆಲ್ಲ ಸ್ಲೈಡ್ ಇನ್ ದಿ ಕ್ಯಾಶ್ಯೂ ನಟ್ಸ್, ದೀಸ್ ಆರ್ ಆಪ್ಷನಲ್. ಗೋಡಂಬಿ ಬೀಜಗಳನ್ನು ಬೇಕಾದರೆ ಹಾಕ್ಕೊಡ್ಬೋದು, ಇಲ್ಲಾದರೆ ಹೀಗೇನು ಮಾಡ್ಕೋಬೋದು. ನಾವಿಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನ ಬಳಸ್ತಾ ಇದ್ದೇವೆ. ಇದು ನಿಮಗೆ ಬೇಕಿದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಹೀಗೂ ಕೂಡ ಮಾಡ್ಕೊಳ್ಬೋದು. ಅಂಡ್ ವಿ ಹ್ಯಾವ್ ಕೊರಿಯಾಂಡರ್ ಲೀವ್ಸ್. ವಿ ವಿಲ್ ನಾಟ್ ಬಿ ಯೂಸಿಂಗ್ ಕರಿ ಲೀವ್ಸ್ ಹಿಯರ್, ಐ ಆಮ್ ಯೂಸಿಂಗ್ ಕೊರಿಯಾಂಡರ್ ಲೀವ್ಸ್. ನಾರ್ಮಲ್ ಆಗಿ ಕರಿ ಲೀವ್ಸ್ ಯೂಸ್ ಮಾಡ್ತಾರೆ ಎಲ್ಲರೂ ಮನೆಯಲ್ಲಿ, ಆದರೆ ನಾವಿಲ್ಲಿ ಖಾಲಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ನಾವು ವಿ ನೀಡ್ ಟು ಆ್ಯಡ್ ಡಬಲ್ ಅಮೌಂಟ್ ಆಫ್ ವಾಟರ್. That's, we have taken one cup of semolina, so we'll be adding two cups of water. Now, rava ishu tagonideve adara eradu pattinashtu neeranna hakkottideve. Okay, time to add salt. Neer hakikonda nantara adakke uppanna serista idare. Yes, and also there's a tablespoon of sugar. Okay. I'm not going to make this very sweet. This is a mild upma. You could add more sugar if you like. Increase sugar as per your taste. ಇಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಬಳಸಿದ್ದೇವೆ. ನಿಮಗೆ ಬೇಕಾದರೆ ಜಾಸ್ತಿನೂ ಹಾಕೊಳ್ಬೋದು, ಇಲ್ಲಾದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. Yes. And now we need to cover the pot. And this has to come to a nice boil. ಒಗ್ಗರಣೆ ಹಾಕಿ ನೀರು ಹಾಕಿ ನಂತರ ಪಾತ್ರೆಯ ಬಾಯನ್ನು ಮುಚ್ಚಿ ಒಂದು ಒಳ್ಳೆ ಕುದಿ ಬರೋ ತನಕ ಕುದಿಸಬೇಕು. ಸೊ ವಿ ಹ್ಯಾವ್ ಅ ನೈಸ್ ಬಾಯ್. ಒಳ್ಳೆ ಕುದಿ ಬಂದಿದೆ. ಅಂಡ್ ಗುಡ್ ಅರೋಮಾ ಆಫ್ ಕೊರಿಯಾಂಡರ್ ಲೀವ್ಸ್ ಆಸ್ ವೆಲ್. ನೌ ದ ಮೇನ್ ಟ್ರಿಕ್ ಆಫ್ ಅ ನೈಸ್ ಪರ್ಫೆಕ್ಟ್ ಉಪ್ಮಾ ಇಸ್ ದ ವೇ ವಿ ಸ್ಲೈಡ್ ಇನ್ ದಿ ಸಿಮೋಲಿನಾ. ಓಕೆ, ವಿ ನೀಡ್ ಟು ಗ್ರ್ಯಾಜುವಲಿ ಸ್ಲೈಡ್ ಇನ್ ದಿ ಸಿಮೋಲಿನಾ ಸ್ಲೋಲಿ ಆ್ಯಂಡ್ stir continuously so that you know it doesn't form into lumps. Yes, now we have the perfect consistency. If you observe here, olle consistency bandide. Yeah, and keep stirring so we don't have any lumps in the upma. Now we will add a little ghee so that you get the flavor of ghee into the upma. And so far we used only about 2 tablespoons of oil. Now little ghee, about a tablespoon, or even more you can add if you like. If you are too calorie conscious, then reduce the amount of ghee. ಹೋಟೆಲ್ ಅಲ್ಲಿ ಬಳಸೋದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಮತ್ತು ತುಪ್ಪವನ್ನು ಬಳಸಿದ್ದೇವೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇವೆ. ನಿಮಗೆ ಬೇಕಾದಲ್ಲಿ ಕಮ್ಮಿ ಕೂಡ ಹಾಕೊಳ್ಬಹುದು. ನಾವು ವಿ ವಿಲ್ ಕವರ್ ದ ಪಾಟ್ ಅಗೇನ್ ಅಂಡ್ ಲೀವ್ ಇಟ್ ಟು ಕುಕ್ ಫಾರ್ ಅಬೌಟ್ 1-2 ಮಿನಿಟ್ಸ್. ಇದೀಗ ನಾವು ಪಾತ್ರೆಯನ್ನು ಮುಚ್ಚಿ ಬೇಯಿಸ್ತಾ ಇದ್ದೇವೆ. ಇದರಿಂದ ಉಪ್ಮಾ ಏನು ಸೀದೋಗೋದಿಲ್ವಾ? ನೋ, ಇಟ್ ಇಸ್ ಜಸ್ಟ್ ಫಾರ್ 1-2 ಮಿನಿಟ್ಸ್ ಆ್ಯಂಡ್ ಆನ್ ದ ಸ್ಲೋ ಫ್ಲೇಮ್. ಓಕೆ, ಇಟ್ ಹ್ಯಾಸ್ ಟು ಬಿ ಆನ್ ದ ಸ್ಲೋ ಫ್ಲೇಮ್. ಸಣ್ಣ ಉರಿಯಲ್ಲಿ ಇಟ್ಟಿರೋದ್ರಿಂದ ಏನು ಆಗಲ್ಲ. ಲೆಟ್ಸ್ ಓಪನ್ ಆ್ಯಂಡ್ ಯು ಕ್ಯಾನ್ ಸಿ ಇಟ್ಸ್ ನೈಸ್ ಗ್ರೇನಿ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಎಸ್, ಆ್ಯಂಡ್ ಇಟ್ಸ್ ನಾಟ್ ಸ್ಟಿಕಿ, ಯುನೋ. ಹೌದು, ಗರಿ ಗರಿ ಆಗಿದೆ. ಗರಿ ಗರಿ ಆಗಿದೆ. ಎಸ್, ಆ್ಯಂಡ್ ದಿಸ್ ಇಸ್ ದ ವೇ ಐ ಲೈಕ್. Hopefully, even our viewers will like the way we have made upma. Yes, it is a very simple recipe, a common recipe. Still, you know, it's a very easy breakfast. Ellarigu maadlik aagudilla idu, saralavagidru kuda. Yes. Okay, so we are done with the simple upma. Simple and tasty. Yes. ಉಪ್ಮಾ ಮಾಡಲು ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ರವೆ, ಒಂದು ಹದ ಗಾತ್ರದ ಈರುಳ್ಳಿ, ಅರ್ಧ ಸಣ್ಣ ಚಮಚ ಸಾಸಿವೆ, ಒಂದು ಸಣ್ಣ ಚಮಚ ಉದ್ದಿನಬೇಳೆ, ಎರಡರಿಂದ ಮೂರು ದೊಡ್ಡ ಚಮಚ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಚಮಚ ಸಕ್ಕರೆ, ಎರಡು ದೊಡ್ಡ ಚಮಚ ಎಣ್ಣೆ, ಎರಡರಿಂದ ಮೂರು ದೊಡ್ಡ ಚಮಚ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ರವೆಯನ್ನು ಹರಳು ಹರಳಾಗುವವರೆಗೆ ಹುರಿಯಿರಿ. ನಂತರ ಸ್ವಲ್ಪ ಎಣ್ಣೆ ಹಾಕಿ ಪುನಃ ಹುರಿಯಿರಿ. ಬಾಣಲೆಯಲ್ಲಿ ತುಪ್ಪ ಅಥವಾ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿ ಅದು ಒಡೆದ ನಂತರ ಉದ್ದಿನ ಬೇಳೆ ಕಂದು ಬಣ್ಣ ಬರುವವರೆಗೆ ಹುರಿದು ನಂತರ ಈರುಳ್ಳಿಯನ್ನ ಸೇರಿಸಿ ತಿಳಿ ಗುಲಾಬಿ ಬಣ್ಣ ಬರುವವರೆಗೆ ಕಾಯಿಸಬೇಕು. ಈಗ ಗೋಡಂಬಿ ದ್ರಾಕ್ಷಿ, ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ, ಎರಡು ಕಪ್ ನೀರು, ಉಪ್ಪು, ಸಕ್ಕರೆ ಹಾಕಿ ಒಳ್ಳೆ ಕುದಿ ಬರಿಸಿ. ಈಗ ಹುರಿದಿಟ್ಟುಕೊಂಡ ರವೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಕಲಸುತ್ತಾ ಇರಬೇಕು. ಎರಡು ನಿಮಿಷಗಳ ಕಾಲ ಪಾತ್ರೆಯನ್ನ ಮುಚ್ಚಿ ಬೇಯಿಸಿ ನಂತರ ಚೆನ್ನಾಗಿ ಕಲಸಿ ಮೇಲೆ ತುಪ್ಪವನ್ನು ಸುರಿದರೆ ಹೋಟೆಲ್ ಶೈಲಿಯ ಬಿಸಿ ಬಿಸಿ ಉಪ್ಮಾ ಸವಿಯಲು ಸಿದ್ಧ. Thank you.